ಅವಿನಾಶ್ ಸಾಬ್ಲೆ. ಪುರುಷರ 3000 ಮೀಟರ್ ಸ್ಟೀಪಲ್ ಚೇಸ್ನಲ್ಲಿ ಭಾರತದ ಅವಿನಾಶ್ ಸಾಬ್ಲೆ ಏಷ್ಯನ್ ಗೇಮ್ಸ್ ದಾಖಲೆಯನ್ನು ಮುರಿದಿದ್ದಾರೆ. ಸಾಬ್ಲೆ ಈ ಬಾರಿಯ ಏಷ್ಯನ್ ಗೇಮ್ಸ್ನಲ್ಲಿ 3000 ಮೀಟರ್ ಸ್ಟೀಪಲ್ ಚೇಸ್ ಅನ್ನು 8:19.5 ಸೆಕೆಂಡುಗಳ ಸಮಯದೊಂದಿಗೆ ಮುಗಿಸಿ 2018 ದಾಖಲೆಯನ್ನು ಮುರಿದಿದ್ದಾರೆ. ಜೊತೆಗೆ ಚಿನ್ನವನ್ನು ಗೆದ್ದಿದ್ದಾರೆ. ಇದಲ್ಲದೆ ಬುಧವಾರ ನಡೆದ ಪುರುಷರ 5000 ಮೀಟರ್ ಓಟದಲ್ಲಿ ಅವಿನಾಶ್ ಸಾಬ್ಲೆ ಬೆಳ್ಳಿ ಗೆಲ್ಲುವ ಮೂಲಕ 2 ಪದಕಗಳನ್ನು ತಮ್ಮದಾಗಿಸಿಕೊಂಡರು. 1994 ಸೆಪ್ಟೆಂಬರ್ 13 ಜನಿಸಿದ ಅವಿನಾಶ್ ಸಾಬ್ಲೆ 3000 ಮೀಟರ್ ಸ್ಟೀಪಲ್ ಚೇಸ್ನಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಭಾರತದ ಹೆಸರಾಂತ ಟ್ರ್ಯಾಕ್ ಮತ್ತು ಫೀಲ್ಡ್ ಅಥ್ಲೀಟ್. ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಮಾಂಡ್ವಾದಲ್ಲಿ ರೈತ ಕುಟುಂಬದಲ್ಲಿ ಜನಿಸಿದ ಸಾಬ್ಲೆ ಅವರ ಈ ಜರ್ನಿ ಸ್ಫೂರ್ತಿದಾಯಕವಾದದ್ದಾಗಿದೆ. ಸಾಬ್ಲೆಯವರ ಹಳ್ಳಿಯಲ್ಲಿ ಸಾರಿಗೆ ಸೌಲಭ್ಯದ ಕೊರತೆಯಿತ್ತು. ಚಿಕ್ಕಂದಿನಲ್ಲಿ ಅವರು ತನ್ನ ಮನೆ ಮತ್ತು ಶಾಲೆಯ ನಡುವಿನ 6 ಕಿಲೋಮೀಟರ್ ದೂರವನ್ನು ನಡೆಯುತ್ತಾ ಅಥವಾ ಓಡುತ್ತಾ ಕ್ರಮಿಸ್ತಾ ಇದ್ರಂತೆ. ತನ್ನ 12ನೇ ತರಗತಿಯನ್ನು ಪೂರ್ಣಗೊಳಿಸಿದ ನಂತರ ಅವರು ಭಾರತೀಯ ಸೇನೆಯ 5 ಮಹರ್ ರೆಜಿಮೆಂಟ್ಗೆ ಸೇರಿದರು. ಸಿಯಾಚಿನ್ ಗ್ಲೇಷಿಯರ್, ವಾಯುವ್ಯ ರಾಜಸ್ಥಾನದ ಮರುಭೂಮಿಗಳು ಮತ್ತು ಸಿಕ್ಕಿಂ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಸೇವೆ ಸಲ್ಲಿಸಿದರು. ಸೈನ್ಯದಲ್ಲಿದ್ದಾಗಲೇ ಸಾಬ್ಲೆಯವರಿಗೆ ತನ್ನ ಓಟದ ಪ್ರತಿಭೆ ಅರಿವಿಗೆ ಬಂದಿತು. ಸಾಬ್ಲೆ ಅವರು 2015 ತನ್ನ ಸಹೋದ್ಯೋಗಿಗಳ ಒತ್ತಾಯದ ಮೇರೆಗೆ ಇಂಟರ್ ಆರ್ಮಿ ಕ್ರಾಸ್ ಕಂಟ್ರಿ ಓಟದಲ್ಲಿ ಭಾಗವಹಿಸುತ್ತಾರೆ. ಅಂದಿನಿಂದ ಅವರ ಅಥ್ಲೆಟಿಕ್ ಜೀವನ ಪ್ರಾರಂಭವಾಯಿತು. 2022 ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 3000 ಮೀಟರ್ ಸ್ಟೀಪಲ್ ಚೇಸ್ನಲ್ಲಿ 8:11.2 ಸೆಕೆಂಡಿನ ಹೊಸ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿ ಬೆಳ್ಳಿ ಪದಕವನ್ನು ಗೆದ್ದಾಗ ಸಾಬ್ಲೆ ಅವರ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮ ಫಲ ನೀಡಿದಂತಾಗಿತ್ತು. ಅವರು 5000 ಮೀಟರ್ ಓಟದಲ್ಲೂ ರಾಷ್ಟ್ರೀಯ ದಾಖಲೆ ಬರೆದಿದ್ದಾರೆ. ತಮ್ಮ ಪಾದದ ಇಂಜುರಿಯ ಕಾರಣ ಅವರಿಗೆ 2018 ಏಷ್ಯನ್ ಗೇಮ್ಸ್ಗೆ ಅರ್ಹತೆ ಪಡೆಯಲಾಗಿರಲಿಲ್ಲ. ಆದರೆ ರಿಕವರಿ ಆದ ತಕ್ಷಣ ಅವರು ಭುವನೇಶ್ವರದಲ್ಲಿ ನಡೆದ 2018 ಓಪನ್ ನ್ಯಾಷನಲ್ಸ್ನಲ್ಲಿ 30 ವರ್ಷಗಳ ರಾಷ್ಟ್ರೀಯ ದಾಖಲೆಯನ್ನು ಮುರಿದರು. ಮಹಾರಾಷ್ಟ್ರದ ಒಂದು ಸಣ್ಣ ಹಳ್ಳಿಯಿಂದ ಜಾಗತಿಕ ಅಥ್ಲೆಟಿಕ್ ವೇದಿಕೆಯಲ್ಲಿ ಭಾರತದ ವಿಜಯ ಪತಾಕೆಯನ್ನು ಹಾರಿಸುವವರೆಗೆ ಅವಿನಾಶ್ ಸಾಬ್ಲೆ ಅವರ ಪಯಣವು ಅವರ ಸಂಕಲ್ಪ, ಕಠಿಣ ಪರಿಶ್ರಮ ಮತ್ತು ಅಚಲ ಮನೋಭಾವಕ್ಕೆ ಸಾಕ್ಷಿಯಾಗಿದೆ. ಈ ಮೂಲಕ ಅವರು ರಾಷ್ಟ್ರದಾದ್ಯಂತದ ಮಹತ್ವಾಕಾಂಕ್ಷಿ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿದ್ದಾರೆ.